ರೌಡಿ ಲಕ್ಷ್ಮಣ್ ಮರ್ಡರ್ ಕೇಸಲ್ಲಿ ತಗಲಾಕೊಂಡಿರುವಂತಹ ವರ್ಷಿಣಿ ಲಂಡನ್ ಕೇಂಬ್ರಿಡ್ಜ್ ವಿವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ಲು. ಕೇಂಬ್ರಿಡ್ಜ್ ವಿವಿಯಲ್ಲಿ ಎಂಎಸ್ಸಿ ಸೈಕಾಲಜಿ ಓದ್ತಾ ಇದ್ಲು ವರ್ಷಿಣಿ. ಲಂಡನ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ವರ್ಷಿಣಿ ವ್ಯಾಸಂಗ ಮಾಡ್ತಾ ಇದ್ಲು. ವರ್ಷಿಣಿಗೆ ಲಕ್ಷ್ಮಣ್ 1 ಲಕ್ಷ ರೂಪಾಯಿ ಕೊಟ್ಟಿದ್ದ. ಎಂಎಸ್ಸಿ ಸೈಕಾಲಜಿಯನ್ನ ಓದ್ತಾ ಇದ್ಲು ವರ್ಷಿಣಿ. ಕೇಂಬ್ರಿಡ್ಜ್ ವಿವಿಯಲ್ಲಿ ಎಂಎಸ್ಸಿ ಸೈಕಾಲಜಿ ಓದ್ತಾ ಇದ್ಲು ವರ್ಷಿಣಿ. ಓದಿಗೂ ಕೂಡ ಲಕ್ಷ್ಮಣ್ಣೇ ದುಡ್ಡನ್ನ ಕೊಟ್ಟಿದ್ದ. ರೂಪೇಶ್ ಜೊತೆ ವರ್ಷಿಣಿಗೆ ಸಂಬಂಧ ಇದ್ದದಕ್ಕೆ ಲಕ್ಷ್ಮಣ್ ತಕರಾರು ಮಾಡಿದ್ದ. ರೂಪೇಶ್ ಜೊತೆ ವರ್ಷಿಣಿಗೆ ಸಂಬಂಧ ಹೊಂದಿದ್ದಕ್ಕೆ ತಕರಾರು ಇತ್ತು. ಈ ಕಾರಣಕ್ಕಾಗಿ ವರ್ಷಿಣಿಯನ್ನ ವಿದೇಶಕ್ಕೆ ಕಳುಹಿಸಿದ್ರು. ಅಲ್ಲಿ ಎಂಎಸ್ಸಿ ಸೈಕಾಲಜಿ ಓದ್ತಾ ಇದ್ಲು ವರ್ಷಿಣಿ. ಲಕ್ಷ್ಮಣನೇ ದುಡ್ಡು ಕೊಟ್ಟು ವರ್ಷಿಣಿಯನ್ನ ಓದ್ತಾ ಇದ್ದನೆ ಎಂಬ ಬಗ್ಗೆ ತನಿಖೆ ನಡೀತಾ ಇದೆ. ರೂಪೇಶ್ ಜೊತೆ ವರ್ಷಿಣಿಗೆ ಸಂಬಂಧ ಇದ್ದಿದ್ದಕ್ಕೆ ಲಕ್ಷ್ಮಣ್ ತಕರಾರು ಮಾಡಿದ್ದ. ಈ ಹಿನ್ನೆಲೆಯಲ್ಲಿಯೇ ಲಂಡನ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಕಳಿಸಲಾಗಿತ್ತು. ವಿದೇಶದಲ್ಲಿ ಆಕೆಗೆ ವ್ಯಾಸಂಗವನ್ನ ಮಾಡಿಸಲಾಗ್ತಾ ಇತ್ತು. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಎಂಎಸ್ಸಿ ಸೈಕಾಲಜಿ ಓದ್ತಾ ಇದ್ಲು ವರ್ಷಿಣಿ. ಅವಳ ವ್ಯಾಸಂಗಕ್ಕೂ ಕೂಡ ಲಕ್ಷ್ಮಣನೇ ದುಡ್ಡು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಲಕ್ಷ್ಮಣ್ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ವಿಚಾರಗಳು ಹೊರಬರ್ತಾ ಇರುವಂತದ್ದು. ಆರೋಪಿ ವರ್ಷಿಣಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಎಂಎಸ್ಸಿ ಸೈಕಾಲಜಿ ಓದ್ತಾ ಇದ್ಲು. ರೂಪೇಶ್ ಮೇಲೆ ಲಕ್ಷ್ಮಣ್ 1-2 ಬಾರಿ ಹಲ್ಲೆ ಮಾಡಿ ಬೆದರಿಸಿದ್ದ ಕೂಡ. ರೂಪೇಶ್ ಜೊತೆ ಸಂಬಂಧ ಇದ್ದಿದ್ದಕ್ಕೆ ವರ್ಷಿಣಿ ಸಂಬಂಧ ಹೊಂದಿದ್ದಕ್ಕೆ ತಕರಾರಿತ್ತು. ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ಈ ಎಲ್ಲ ವಿಚಾರವನ್ನ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಬೇರೆ ವರ್ಷಿಣಿ ಅವಳು 21 ಇಯರ್ಸ್ ಓಲ್ಡ್ ಇದ್ದಾಳೆ. ಅವರು BA ಸೈಕಾಲಜಿ ಮಾಡಿದ್ದಾಳೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿದ್ದಾಳೆ. ಆ ನಂತರ ಅವರು ತಂದೆ ತಾಯಿ ಅವರಿಗೆ ಕೇಂಬ್ರಿಡ್ಜ್ ಕಲಿಸಿದ್ದಾರೆ MSc ಮಾಡಲಿಕ್ಕೆ. ಈ ಲಂಡನ್ ಹತ್ರ, ಲಂಡನ್ನಿಂದ ಸುಮಾರು 70 ಮೈಲ್ಸ್ ಇದೆ ಕೇಂಬ್ರಿಡ್ಜ್, ಅಲ್ಲಿ ಕಲಿಸಿದ್ದಾರೆ MSc ಮಾಡಲಿಕ್ಕೆ, ವ್ಯಾಸಂಗ ಮಾಡಲಿಕ್ಕೆ ಕಲಿಸಿದ್ದಾರೆ. ಆ ನಂತರ ರೂಪೇಶ್ ಅವರದು ಏನು ಸೋಕಾಲ್ಡ್ ಲವರ್ ಇದ್ದಾನೆ, ಆ ರೂಪೇಶ್ ಅವನದು ವಯಸ್ಸು 24 ಇಯರ್ಸ್ ಇದೆ. ಅವನು ಬೇಸಿಕಲಿ ಚನ್ನಪಟ್ಟಣ ತಾಲೂಕಿಂದ ಎಲೆ ತೋಟನಹಳ್ಳಿ ಊರಿದೆ, ಅಲ್ಲಿಂದ ಅವನು ವಾಸಿ ಇರ್ತಾನೆ. ಆದರೆ ಇಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಅವನು ವಾಸ ಆಗಿದ್ದಾನೆ. ಅವನಿಗೆ ಬಿಟ್ಟು ಮಧು ಕುಮಾರ್, ವರುಣ್ ಮತ್ತು ಅಶೋಕ್ ಇದೆಲ್ಲ ಜನ ಇದ್ದಾರೆ. ಸೊ ಟೋಟಲ್ 6 ಜನ ಏನಿದ್ದಾರೆ. ಅವ್ರಿಗೆ ಈಗ ಮೆಡಿಕಲ್ ಅವ್ರದ್ದು ಮಾಡಿಸಿ ಅಂತ ಕೋರ್ಟ್ ಮುಂದೆ ನಾವು ಹಾಜರುಪಡಿಸಿ ಮತ್ತೆ ಅವ್ರದ್ದು ಪೊಲೀಸ್ ಕಸ್ಟಡಿ ನಾವು ತಗೊಳ್ತೀವಿ.